ಹೆಬ್ಬಣಿಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದರಿಂದ ಕಾಯಂ ಶಿಕ್ಷಕರನ್ನು ನೇಮಕಾತಿ ಮಾಡದಿದ್ದರೆ ಪಾದಯಾತ್ರೆಯ ಮೂಲಕ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣ ಗೌಡ ಅವರು ತಿಳಿಸಿದ್ದಾರೆ। ಮುಳಬಾಗಿಲು ತಾಲೂಕು ಬೈಕೂರು ಹೋಬಳಿಯ ಹೆಬ್ಬಣಿ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು 150 ಕ್ಕೂ ಹೆಚ್ಚು ಜನ ಇದ್ದರೂ ಸಹ ಈ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಪಾಠ ಪ್ರವಚನ ಮಾಡಲು ಶಿಕ್ಷಕರ ಕೊರತೆ ಇದೆ। ಈ ಶಾಲೆಗೆ ಕಾಯಂ ಶಿಕ್ಷಕರನ್ನು ಒದಗಿಸಲಿಲ್ಲವಾದರೆ ಹೆಬ್ಬಣಿ ಶಾಲಾ ಮಕ್ಕಳೊಂದಿಗೆ ಮುಳಬಾಗಿಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯವರೆಗೆ ಜನವರಿ 21ರಂದು ಕಾಯಂ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕೆಂದು ಪಾದಯಾತ್ರೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ। ವಿದ್ಯಾರ್ಥಿಗಳು ಸುಮಾರು 150 ಜನ ವಿದ್ಯಾರ್ಥಿಗಳಿದ್ದರೂ ಸಹ ಇಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಪಾಠ ಪ್ರವಚನ ಮಾಡಲು ಏನು ಇವತ್ತು ಶಿಕ್ಷಕರ ಕೊರತೆ ಇದೆ। ಕೋಲಾರ ಜಿಲ್ಲಾದ್ಯಂತ 106 ಶಾಲೆಗಳನ್ನು ಇವತ್ತು ಬೀಗ ಹಾಕಿದರೆ ಆದರೆ ಮುಳಬಾಗಿಲು ತಾಲೂಕಿನಾದ್ಯಂತನೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳೆಲ್ಲ ಬೀಗ ಹಾಕಿರುವ ಈ ಉದಾಹರಣೆಗಳು ಸಾಕಷ್ಟು ಇದ್ದರೂ ಸಹ ಇಲ್ಲನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಹೆಬ್ಬಣಿ ಗ್ರಾಮದಲ್ಲಿ ಹೆಬ್ಬಣಿ ಸರ್ಕಾರಿ ಶಾಲೆಗಳಲ್ಲಿ ಅವಶ್ಯಕತೆ ಇರುವ ಏನು ಇವತ್ತು ಶಿಕ್ಷಕರನ್ನು ನೇಮಕ ಮಾಡುವಲ್ಲಿ ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತು ಪದವಿ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ। ಈ ಒಂದು ಮಕ್ಕಳಿಗೆ ಸಮರ್ಪಕವಾಗಿ ಶಿಕ್ಷಣದ ಪಠ್ಯಪುಸ್ತಕದ ಒಂದು ಪಾಠ ಪ್ರವಚನ ಕೇಳಬೇಕಾದ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಕರಿಲ್ಲದೆ ವಂಚಿತವಾಗ್ತಾರೆ। ಈ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಮನವಿ ಮಾಡಿಕೊಂಡಿದ್ರು। ನಾವು ಏನು ಇವತ್ತು ನಿಯೋಜನೆ ಮಾಡಿದ್ದೀವಿ ವಾರಕ್ಕೆ 3 ಸರಿ ಮಾಸ್ಟರ್ ಹೋರಾಟ, ಆದರೆ ಶಿಕ್ಷಕರನ್ನು ಕಾಯಂವಾಗಿ ಈ ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೆಬ್ಬಣಿ ಸರ್ಕಾರಿ ಶಾಲೆಗೆ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಬೇಕೆಂದು ಇದೇ ತಿಂಗಳು 21/2021 ಗುರುವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ಹೆಬ್ಬಣಿ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿವರೆಗೆ ಹೆಬ್ಬಣಿ ಸರ್ಕಾರಿ ಶಾಲೆಯಿಂದ ಮುಳಬಾಗಿಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮಾಡುವ ಮುಖಾಂತರ ನಮ್ಮ ಶಿಕ್ಷಕರು ನಮಗೆ ಕೊಡಿ ನಮ್ಮ ಶಿಕ್ಷಣ ನಮ್ಮ ಹಕ್ಕು ಎಂಬ ಒಂದು ವ್ಯಾಖ್ಯ ಉದ್ದೇಶದೊಂದಿಗೆ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ। ಈ ಪಾದಯಾತ್ರೆಗೆ ಮುನ್ನ ಎಚ್ಚೆತ್ತುಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು ಈ ಒಂದು ಹೆಬ್ಬಣಿ ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು ನೇಮಕ ಮಾಡಿ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡುವುದೇ ಖಡಾಖಂಡಿತವಾಗಿ ಹೇಳ್ತೇವೆ। 21/2022 ಗುರುವಾರ ಬೆಳಗ್ಗೆ 11 ಗಂಟೆಗೆ ಈ ಒಂದು ಹೆಬ್ಬಣಿ ಸರ್ಕಾರಿ ಶಾಲೆಯಿಂದ ಮುಳಬಾಗಿಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳುತ್ತೇವೆ। ಆಗ ಆಗುವ ಅನಾಹುತಗಳಿಗೆ ಈ ಒಂದು ತಾಲೂಕಾಡಳಿತ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ನೇರ ಹೊಣೆಯಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ।